ಸಂಪಿಗೆ ಒಳಗ್ಗೆ ಸ್ವಾಗತ ನಾನು ಪ್ರದೀಪ ಟೈಟಾನಿಕ್ ಗಿಂತಲೂ ಇಪ್ಪತ್ತು ವರ್ಷಗಳ ಹಿಂದೆ ಏಳುನೂರ ನಲವತ್ತಾರು ಜನರ ಜೀವ ತೆಗೆದಿತ್ತು ಭಾರತದಲ್ಲಿ ನಡೆದಿದ್ದ ಹಡಗು ದುರಂತ ಟೈಟಾನಿಕ್ ಹಡಗು ದುರಂತಕ್ಕಿಂತಲೂ ಇಪ್ಪತ್ತು ದಶಕಗಳ ಹಿಂದೆ ಭಾರತದಲ್ಲೂ ಏಳು ನೂರ ನಲವತ್ತಾರು ಜನರ ಜೀವ ತೆಗೆದಿದ್ದ ಹಡಗು ದುರಂತ ಒಂದು ನಡೆದಿತ್ತು ಆದರೆ ಈ ದುರಂತದ ಹಿಂದಿನ ಕಾರಣ ಇಂದಿಗೂ ನಿಗೂಢ ಸ್ನೇಹಿತರೆ ಟೈಟಾನಿಕ್ ದುರಂತ ನಮಗೆಲ್ಲ ಗೊತ್ತಿದೆ ಅದು ಸಾವಿರದ ಒಂಬೈನೂರ ಹನ್ನೆರಡನೇ ಇಸವಿ ಮುಳುಗಲಾರದ ಹಡಗು ಎಂದೇ ಭರ್ಜರಿ ಪ್ರಚಾರ ಪಡೆದು ಗಮನ ಸೆಳೆದಿದ್ದ ಐಷಾರಾಮಿ ಹಡಗು ಟೈಟಾನಿಕ್ ಇಂಗ್ಲೆಂಡ್ ನಿಂದ ನ್ಯೂಯಾರ್ಕ್ ರ ಪ್ರಯಾಣ ಬೆಳೆಸಿತ್ತು ಅದು ಈ ವೈಭವೋಪೇತ ಹಡಗಿನ ಮೊದಲ ಪ್ರಯಾಣವೂ ಹೌದು ಹೀಗಾಗಿ ಅದು ಏಪ್ರಿಲ್ ಹದಿನಾಲ್ಕು ಮತ್ತು ಹದಿನೈದರ ಮಧ್ಯರಾತ್ರಿ ವೈಟ್ ಸ್ಟಾರ್ ಲೈನ್ ಎಂಬ ಸಂಸ್ಥೆಯ ಒಡೆತನದ ಈ ಅದ್ಭುತ ಹಡಗಿನಲ್ಲಿ ಎಲ್ಲರೂ ಮೊದಲ ಪ್ರಯಾಣದ ಖುಷಿಯಲ್ಲಿಯೇ ತೇಲುತ್ತಿದ್ದರು ಪಾಪ ಅಂದು ಈ ಯಾವ ಪ್ರಯಾಣಿಕರಿಗೂ ಹಡಗಿನ ಮೊದಲ ಪ್ರಯಾಣವೇ ತಮ್ಮ ಬದುಕಿನ ಕೊನೆಯ ಪ್ರಯಾಣವಾಗುತ್ತದೆ ಎಂಬ ಘೋರ ಸತ್ಯ ಗೊತ್ತಿರಲಿಲ್ಲ ಮೊದಲ ಪ್ರಯಾಣವೇ ಕೊನೆಯ ಪ್ರಯಾಣವಾಗಿತ್ತು ಅದು ನ್ಯೂಯಾರ್ಕ್ನತ್ತ ಸಾಗುತ್ತಿದ್ದ ಈ ಹಡಗು ನ್ಯೂ ಫೌಂಡ್ಲ್ಯಾಂಡ್ನ ತೀರದಿಂದ ಸುಮಾರು ಆರುನೂರ ಎಂಬತ್ತು ಕಿಲೋಮೀಟರ್ ದೂರದಲ್ಲಿ ಬೃಹತ್ ಹಿಮ ಹಿಮಗಡ್ಡೆಗೆ ಡಿಕ್ಕಿಯಾಗಿ ದುರಂತಕ್ಕೀಡಾಗಿತ್ತು ಪರಿಣಾಮ ಅಂದು ಸಾವಿರದ ಐದುನೂರಕ್ಕೂ ಅಧಿಕ ಜನ ದಾರುಣವಾಗಿ ಸಾವನ್ನಪ್ಪಿದ್ದರು ಈ ದುರಂತದ ಇನ್ ದುರಂತ ಇಂದಿಗೂ ಜನಮಾನಸದಲ್ಲಿ ಅಚ್ಚುತ್ತಿದೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಇದೇ ಕಥೆಯಾಧರಿಸಿ ಹಾಲಿವುಡ್ನ ಖ್ಯಾತ ನಿರ್ದೇಶಕ ಜೇಮ್ಸ್ ಕ್ಯಾಮ್ರಾಮನ್ ಟೈಟಾನಿಕ್ ಎಂಬ ಚಿತ್ರವನ್ನೇ ಮಾಡಿದ್ದರು ಈ ಚಿತ್ರದ ಬಳಿಕ ಟೈಟಾನಿಕ್ ದುರಂತದ ಬಗ್ಗೆ ಬಹುತೇಕರಿಗೆ ಗೊತ್ತಿದೆ ಆದರೆ ಈ ಟೈಟಾನಿಕ್ ದುರಂತಕ್ಕೂ ಇಪ್ಪತ್ತು ವರ್ಷ ಮೊದಲು ನಮ್ಮ ದೇಶದಲ್ಲೂ ಇಂತಹದೇ ದೊಡ್ಡ ದುರಂತವೊಂದು ನಡೆದಿತ್ತು ಆದರೆ ಆ ದುರಂತದ ಕಥೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಮತ್ತು ಆ ದುರಂತಕ್ಕೆ ಕಾರಣ ಇಂದಿಗೂ ನಿಗೂಢ ಇದು ಗುಜರಾತಿನ ಟೈಟಾನಿಕ್ ಅದು ಸಾವಿರದ ಎಂಟುನೂರ ಎಂಬತ್ತೆಂಟರ ನವೆಂಬರ್ ಎಂಟು ಮುಂಬೈ ಮೂಲದ ಎಸ್ ಎಸ್ ವೈತರಣ ಎಂಬ ಹಡಗು ಕಚ್ಚು ಬಂದರಿನಿಂದ ಹೊರಟಿತು ಈ ಹಡಗು ಮೊದಲು ಗುಜರಾತಿನ ದ್ವಾರಕಕ್ಕೆ ಬಂದು ಅಲ್ಲಿಂದ ಪೋರ ಬಂದರನ್ನತ್ತ ತೆರಳಿತು ಆದರೆ ಹೀಗೆ ಸಾಗುವಾಗ ಪ್ರತಿಕೂಲ ಹವಾಮಾನದ ನಡುವೆಯೂ ವೈತರಣ ಮುಂಬೈ ಕಡೆಗೆ ಸಾಗಿತ್ತು ಆದರೆ ಇದಾದ ಬಳಿಕ ಈ ವೈತರಣ ಎಂದು ಹಗಲನ್ನು ಕಾಣಲೇ ಇಲ್ಲ ಯಾಕಂದರೆ ತಾನು ತಲುಪಬೇಕಾದ ಸ್ಥಳ ಮುಟ್ಟುವ ಮೊದಲೇ ಈ ಹಡಗು ಭೀಕರ ಬಿರುಗಾಳಿಗೆ ಸಿಲುಕಿತ್ತು ಈ ಚಂಡಮಾರುತವನ್ನು ಎದುರಿಸುವ ಶಕ್ತಿ ಹಡಗಿಗೆ ಇರಲಿಲ್ಲ ಪರಿಣಾಮ ಮ್ಯಾಂಗ್ರೋಲ್ ಕರಾವಳಿಯಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಹಡಗು ಸಂಪೂರ್ಣ ಜಲಸಮಾಧಿಯಾಗಿತ್ತು ಟೈಟಾನಿಕ್ ದುರಂತಕ್ಕೂ ಎರಡು ದಶಕ ಮುಂಚೆಯೇ ನಡೆದಿದ್ದ ಅಪಘಾತವಿದು ಆದರೆ ಟೈಟಾನಿಕ್ ದುರಂತದಷ್ಟು ವ್ಯಾಪಕವಾಗಿ ಇದು ಯಾರಿಗೂ ಗೊತ್ತಾಗಿರಲಿಲ್ಲ ಈ ದುರಂತವನ್ನ ಟೈಟಾನಿಕ್ ಆಫ್ ಗುಜರಾತ್ ಎಂದು ಕರೆಯುವುದೇ ಇದಕ್ಕೆ ಸಾಕ್ಷಿ ಅಂದು ಭಾರತದ ಪಾಲಿಗೆ ಕರಾಳ ದಿನ ಈ ನತದೃಷ್ಟ ಹಡಗಿನಲ್ಲಿ ದುರಂತ ನಡೆದ ದಿನ ನಲವತ್ತ ಮೂರು ಸಿಬ್ಬಂದಿ ಮತ್ತು ಏಳುನೂರ ಮೂರು ಪ್ರಯಾಣಿಕರು ಸೇರಿ ಒಟ್ಟು ಏಳುನೂರ ಪ್ರಯಾಣಿಸುತ್ತಿದ್ದರು ಇದರಲ್ಲಿ ವಿವಾಹಕ್ಕೆ ಹೋಗುತ್ತಿದ್ದ ಹದಿಮೂರು ಜನರು ಮತ್ತು ಬಾಂಬೆ ವಿಶ್ವವಿದ್ಯಾಲಯದ ಮೆಟ್ರಿಕ್ಯುಲೇಷನ್ ಪ್ರವೇಶ ಪರೀಕ್ಷೆಗಾಗಿ ಮುಂಬೈಗೆ ತೆರಳುತ್ತಿದ್ದ ವಿದ್ಯಾರ್ಥಿಗಳು ಇದ್ದರು ಇವರೆಲ್ಲರೂ ಒಂದು ಜಲಸಮಾಧಿಯಾಗಿದ್ದರು ಇದು ದಾಖಲೆಗಳ ಪ್ರಕಾರ ಇರುವ ಲೆಕ್ಕವಾದರೆ ಇನ್ನೊಂದು ಮೂಲದ ಪ್ರಕಾರ ಅಂದು ಸಾವಿರದ ಮುನ್ನೂರರಷ್ಟು ರಷ್ಟು ಜನರು ದುರಂತದಲ್ಲಿ ಮಡಿದಿದ್ದರು ಎಂದು ಹೇಳಲಾಗುತ್ತಿದೆ ಈ ದುರಂತಕ್ಕೆ ಕಾರಣ ಇನ್ನು ನಿಗೂಢ ಯಾವ ಕಾರಣಕ್ಕೆ ಹಡಗು ದುರಂತ ಕೀಡಾಯಿತು ಎಂಬ ಬಗ್ಗೆ ಯಾರ ಬಳಿಯೂ ಉತ್ತರ ಇಲ್ಲ ಅಂದು ಅಸುನೀಗಿದವರು ಎಷ್ಟು ಮಂದಿ ಎಂಬ ನಿಖರ ಲೆಕ್ಕ ಇಂದಿಗೂ ಇಲ್ಲ ಅಷ್ಟೇ ಅಲ್ಲ ದುರಂತಕ್ಕೀಡಾದ ಹಡಗಿನ ಅವಶೇಷಗಳು ಇಂದಿಗೂ ಸಿಕ್ಕಿಲ್ಲ ಈ ಹಡಗಿನ ಅವಶೇಷಗಳಿಗೆ ಹುಡುಕಾಟವು ಅಂದು ನಡೆದಿತ್ತು ಆದರೆ ಈ ಪ್ರಯತ್ನವು ವಿಫಲವಾಗಿತ್ತು ಘಟನೆಯ ಬಳಿಕ ಬಾಂಬೆ ಪ್ರೆಸಿಡೆನ್ಸಿ ಈ ದುರಂತದ ತನಿಖೆಗೆ ಸಮಿತಿಯನ್ನು ರಚಿಸಿತ್ತು ಆಗ ಗೊತ್ತಾಗಿದೆ ಏನಂದ್ರೆ ಈ ಹಡಗಿನಲ್ಲಿ ಸುರಕ್ಷತಾ ಕ್ರಮಗಳನ್ನು ಸಂಪೂರ್ಣ ನಿರ್ಲಕ್ಷಿಸಲಾಗಿತ್ತು ಎಂಬ ಸತ್ಯ ಈ ಹಡಗಿನಲ್ಲಿ ಲೈಫ್ ಜಾಕೆಟ್ ಲೈಫ್ ಬೋಟ್ಗಳು ಇರಲಿಲ್ಲ ಎಂದು ಹೇಳಲಾಗುತ್ತದೆ ಇದು ಟೈಟಾನಿಕ್ ಹಡಗಿನಷ್ಟು ಐಷಾರಾಮಿ ಹಡಗು ಆಗಿರಲಿಲ್ಲ ಸರಕು ಸಾಗಣೆ ಮತ್ತು ಪ್ರಯಾಣಿಕರ ಸಂಚಾರಕ್ಕಾಗಿ ಹಡಗನ್ನ ಬಳಸಲಾಗ್ತಿತ್ತು ಗುಜರಾತ್ನ ಕಚ್ನಲ್ಲಿರುವ ಮಾಂಡವಿ ಬಂದರು ಹಾಗೂ ಮುಂಬೈ ನಡುವೆ ಈ ಹಡಗು ಸಂಪರ್ಕ ಸಾಧಿಸಿತ್ತು ಈ ಪ್ರಯಾಣಕ್ಕೆ ಮೂವತ್ತು ಗಂಟೆ ಬೇಕಾಗಿತ್ತು ಅಂದು ಈ ಹಡಗಿನಲ್ಲಿ ಪ್ರಯಾಣಿಸುವವರಿಗೆ ಎಂಟು ರೂಪಾಯಿ ಪ್ರಯಾಣ ಶುಲ್ಕವನ್ನ ಪಡೆಯಲಾಗುತ್ತಿತ್ತು ಹಾಜಿ ಕಾಜಂ ಈ ಹಡಗಿನ ಕ್ಯಾಪ್ಟನ್ ಆಗಿದ್ದರು ಆರಂಭದಲ್ಲಿ ಈ ಹಡಗನ್ನು ವಿಜಿಲಿ ಅಥವಾ ಹಾಜಿ ಕಾಜಂ ವಿಜಿಲಿ ಎಂದು ಕರೆಯುತ್ತಿದ್ದರು ವಿಜಿಲಿ ಎಂದರೆ ವಿದ್ಯುತ್ ಎಂದರ್ಥ ಈ ಹಡಗಿನಲ್ಲಿ ವಿದ್ಯುತ್ ಬಲ್ಬ್ಗಳನ್ನು ಅಳವಡಿಸಲಾಗಿತ್ತು ಹೀಗಾಗಿ ಇದನ್ನು ವಿಜಿಲಿ ಎಂದೇ ಕರೆಯಲಾಗುತ್ತಿತ್ತು ಬಳಿಕ ಈ ಹಡಗಿಗೆ ವೈತರಣ ಎಂದು ನಾಮಕರಣ ಮಾಡಲಾಗಿತ್ತು ಬಾಂಬೆ ಪ್ರೆಸಿಡೆನ್ಸಿಯಿಂದ ಅರಿಯುತ್ತಿದ್ದ ವೈತರಣ ನದಿಯ ಹೆಸರನ್ನೇ ಈ ಹಡಗಿಗೂ ಇಡಲಾಗಿತ್ತು ಈ ದುರಂತದ ಬಗ್ಗೆ ತುಂಬಾ ಜನರಿಗೆ ಗೊತ್ತಿಲ್ಲದಿದ್ದರೂ ಗುಜರಾತ್ ನಲ್ಲಿ ಈ ದುರಂತದ ಬಗ್ಗೆ ಜನ ಇಂದಿಗೂ ಮಾತನಾಡಿಕೊಳ್ಳುತ್ತಾರೆ ಜೊತೆಗೆ ಹಲವಾರು ಕತೆ ಕವನ ಲೇಖನಗಳಲ್ಲಿ ಈ ದುರಂತದಲ್ಲಿ ಉಲ್ಲೇಖವೂ ಸಿಗುತ್ತದೆ ಭಾರತದ ಪಾಲಿಗೆ ಇದು ಕೂಡ ಮರೆಯಲಾಗದಂತಹ ದೊಡ್ಡ ದುರಂತಗಳಲ್ಲಿ ಒಂದಾಗಿದೆ